ಎಲೆಕ್ಷನ್ ಘೋಷಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಡ್ಯಾಮೇಜ್ ಆಗಬಾರದು ಆ ಒಂದು ಕಾರಣಕ್ಕೋಸ್ಕರ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನುವ ಒಂದು ತಂತ್ರವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ಕೊಂಡಿದೆ ಎಲೆಕ್ಷನ್ ಘೋಷಣೆ ಬಳಿಕ ಎಚ್ಚೆತ್ತುಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಕೂಡ ಪೋಸ್ಟ್ ಗಳನ್ನು ಮಾಡುವಂತಿಲ್ಲ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬೇಸರವನ್ನ ಹೊರ ಹಾಕೋರು ಬಂಡಾಯ ಏಳೋರಿಗೆ ಈ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಯಾರು ಕೂಡ ಪೋಸ್ಟ್ ಗಳನ್ನು ಮಾಡುವಂತಿಲ್ಲ ಈಗಂತ ಕೈ ಶಿಸ್ತು ಪಾಲನಾ ಸಮಿತಿಯಲ್ಲಿ ಎಚ್ಚರಿಕೆಯ ಸೂಚನೆ ಹೊರಡಿಸಲಾಗಿದೆ ಎಲೆಕ್ಷನ್ ಘೋಷಣೆ ಆಗಿದೆ ಕಾಂಗ್ರೆಸ್ ಮೊದಲ ಹಂತದ 125 ಕ್ಷೇತ್ರಗಳ ಟಿಕೆಟ್ ಕೂಡ ಘೋಷಣೆ ಆಗಿದೆ ಎರಡನೇ ಪಟ್ಟಿ ಕೂಡ ಘೋಷಣೆ ಆಗುವಂತ ನಿರೀಕ್ಷೆ ಇದೆ ಈ ನಡುವೆ ಯಾರೆಲ್ಲ ಬಂಡಾಯ ಹೇಳ್ತಿದ್ದಾರೆ ಅವರು ಘೋಷಣೆ ಆಗಿರುವಂತ ಅಭ್ಯರ್ಥಿಯ ವಿರುದ್ಧವಾಗಿ ಯಾವುದೇ ರೀತಿಯಾದಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಗಳನ್ನು ಮಾಡುವಂತಿಲ್ಲ ಅನ್ನುವ ಎಚ್ಚರಿಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಹರೀಶ್ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ ಕಾಂಗ್ರೆಸ್ ಪಾಳೆಯ ಏನ್ ತಂದ್ರ ಕಾಂಗ್ರೆಸ್ ನವರದು ನಗೇಂದ್ರ ಬಾಬು ಈಗಾಗಲೇ ಕೂಡ ಮೊದಲ ಹಂತದ ಟಿಕೆಟ್ ಘೋಷಣೆ ಆಗಿರುವಂತದ್ದು 124 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಆಗಿರುವಂತದ್ದು ಇದೀಗ ಎರಡನೇ ಹಂತದ ಪಟ್ಟಿ ಘೋಷಣೆಗೆ ಕೂಡ ಈಗ ಸಿದ್ಧತೆಯನ್ನು ನಡೆಯುತ್ತಿರುವಂತದ್ದು ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ನಡೆಯುವಂತದ್ದು 100 ಕ್ಷೇತ್ರಗಳ ಪಟ್ಟಿ ಘೋಷಣೆಗೆ ಸಂಬಂಧಪಟ್ಟಂಗೆ ಮಹತ್ವದ ಒಂದು ಸಭೆ ಕೂಡ ನಾಳೆ ನಡೆಯುವಂತದ್ದು ಆದರೆ ದಿನೇ ದಿನೇ ಕೂಡ ಬೇರೆ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಒತ್ತಾಯ ಹಾಕುವಂತಹದ್ದು ಕೂಡ ಒತ್ತಡ ಹಾಕುವಂತಹ ಪ್ರಸಂಗಗಳು ಕೂಡ ಈಗ ನಿರಂತರವಾಗಿ ಸಾಗ್ತಾ ಇದೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳಾಗ್ತಿದ್ದಾವೆ ಅದರ ಜೊತೆಗೆ ಕೆ ಪಿ ಸಿ ಸಿ ಕಚೇರಿ ಮುಂಭಾಗ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು ಇದೆಲ್ಲದರ ನಡುವೆ ಸೊ ಈಗಾಗಲೇ ಘೋಷಣೆ ಆಗಿರುವಂಥ ಅಭ್ಯರ್ಥಿಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಬೇರೆ ರೀತಿಯಲ್ಲಿ ವಿರೋಧಿ ಚಟುವಟಿಕೆ ಎಂಬಂತೆ ಕೂಡ ಬಿಂಬಿಸುವಂಥದ್ದು ಅವರ ವಿರುದ್ಧ ಕಮೆಂಟ್ ಮಾಡುವಂಥದ್ದು ಈ ರೀತಿ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಇದೆಲ್ಲ ಒಂದು ಕಡೆ ಪಕ್ಷದ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಈಗಾಗಲೇ ಕೂಡ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇರುವಂಥದ್ದು ಈ ನಡುವೆ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಅದರಲ್ಲಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಿಸ್ತು ಪಾಲನಾ ಸಮಿತಿ ಒಂದು ಸ್ಪಷ್ಟ ಎಚ್ಚರಿಕೆ ಸಂದೇಶವನ್ನು ಕೂಡ ಈಗ ರವಾನೆ ಮಾಡಿರುವಂಥದ್ದು ಯಾರು ಪಕ್ಷದ ಅಧಿಕೃತ ಅಭ್ಯರ್ಥಿ ಇರುತ್ತೋ ಅವರ ವಿರುದ್ಧ ಯಾವುದೇ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕುವಂಥದ್ದು ಅಥವಾ ಅವ್ರಿಗೆ ಸಂಬಂಧಪಟ್ಟಂಗೆ ಕಮೆಂಟ್ಗಳನ್ನ ಮಾಡುವಂಥದ್ದು ಇದ್ಯಾವುದನ್ನು ಕೂಡ ಮಾಡಬಾರ್ದು ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಸಂದೇಶ ಕೊಟ್ಟಿರುವಂಥದ್ದು ಹಾಗಾಗಿ ಇವಾಗ ಕಾಂಗ್ರೆಸ್ ನಾಯಕರಿಗೂ ಒಂದು ರೀತಿ ಮುಜುಗರ ಆಗ್ತಾ ಇರುವಂಥದ್ದು ದಿನನಿತ್ಯ ಕೂಡ ಸೊ ಎಲ್ಲೇ ಹೋದರೂ ಕೂಡ ಪ್ರತಿಭಟನೆ ಅಂತಕ್ಕಂಥದ್ದು ಬಂಡಾಯ ಅಂತಕ್ಕಂಥದ್ದು ಕೂಡ ಅದು ಶಮನ ಮಾಡುವಂಥದ್ದು ಕಷ್ಟ ಸಾಧ್ಯ ಆಗ್ತಿದೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗ್ಗೆ ಈ ಒಂದು ಸೂಚನೆಯನ್ನ ಹೊರಡಿಸಿದ್ದಾರೆ ಆದರೆ ಅದಾದಂತಹ ಕೆಲವೇ ಗಂಟೆಗಳಲ್ಲಿ ಮುತ್ತಿಗೆ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಕೆಲವರು ಪ್ರಮುಖವಾಗಿ ತರೀಕೆರೆ ಟಿಕೆಟ್ ಇಂಥವ್ರಿಗೆ ಕೊಡಬೇಕಿತ್ತು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾದರು ಅಂದರೆ ಈ ಶಿಸ್ತು ಪಾಲನೆ ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಅದು ಪಾಲನೆಯೇ ಆಗ್ತಾ ಇಲ್ವಲ್ಲ ನಗೇಂದ್ರ ಬಾಬು ಖಂಡಿತವೂ ಕೂಡ ಈಗಾಗಲೇ ಕೂಡ ಇವತ್ತು ಕೆ ಪಿ ಸಿ ಸಿ ಕಚೇರಿ ಮುಂದೆ ತರೀಕೆರೆ ಮತ್ತು ಮೊಳಕಾಲ್ಮೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಒಂದು ಹಂತದಲ್ಲಿ ವಿಷದ ಬಾಟ್ಲನ್ನು ಹಿಡಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಪೊಲೀಸರು ಅದನ್ನು ತಪ್ಪಿಸಿದ್ರು ಕೂಡ ಅದಾದ ನಂತರ ಕೆ ಪಿ ಸಿ ಸಿ ಕಚೇರಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಗಮಿಸಿದ್ರು ಆ ಒಂದು ಸಂದರ್ಭದಲ್ಲಿ ಕಾರಿಗೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರನ್ನು ಉಂಟು ಮಾಡಿದೆ ಸೊ ಮುಂಬರುವ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಅಂದರೆ ಬಿ ಜೆ ಪಿಯಲ್ಲೂ ಜೆ ಡಿ ಎಸ್ ಅಲ್ಲೂ ಇದೆ ಈ ರೀತಿಯ ಒಂದು ಪ್ರಸಂಗಗಳು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಸಹಜವಾಗಿ ಕೂಡ ಅದು ಹೆಚ್ಚಿನ ಪ್ರಮಾಣದಲ್ಲಿ ಯಾಕಂದರೆ ಪಕ್ಷಕ್ಕೆ ಪೂರಕ ವಾತಾವರಣ ಇದೆ ಹಾಗಾಗಿ ಡಿಮ್ಯಾಂಡ್ ಅಂದರೆ ಒತ್ತಾಯ ಬೇಡಿಕೆಗಳು ಕೂಡ ಹೆಚ್ಚಾಗಿದೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಈ ರೀತಿ ಆಗ್ತಿದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಅದೆಲ್ಲದರ ನಡುವೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಭ್ಯರ್ಥಿಗಳ ಪರ ವಿರುದ್ಧವಾಗಿ ಏನು ಸುದ್ದಿಗಳನ್ನ ಹರಿದಾಡುವಂಥ ಒಂದು ಪ್ರಯತ್ನ ಆಗ್ತಿತ್ತು ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಈಗ ಶಿಸ್ತು ಪಾಲನಾ ಸಮಿತಿ ಈಗ ಸ್ಪಷ್ಟವಾದಂಥ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಹರೀಶ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ